ಸಭಾಧ್ಯಕ್ಷರು ಇದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾಕಂದ್ರೆ ಮಾಹಿತಿಗಿರಲಿ. ಯಾಕಂದ್ರೆ ಮೊದಲನೇದು ಈ ಸೆಸ್ ದುಡ್ಡನ್ನ ಯಾವುದು ಗ್ಯಾರಂಟಿ ಉಪಯೋಗಿಸಿಲ್ಲ, ಅಲ್ಲ ಕ್ಲಾರಿಫಿಕೇಶನ್ ಹೇಳ್ತೀನಿ. ಸೊ ಹೇಳ್ತೇನೆ ಸಭಾಧ್ಯಕ್ಷ, ಒಂದೇ ಒಂದೇ ಒಂದು. ಇವತ್ತು ಸಚಿವರುಗಳ ಮಹಾಪೂರವೇ ಇವತ್ತು ವಿಧಾನ ಪರಿಷತ್ತಲ್ಲಿ ಇದೆ, ಪ್ರಶ್ನೆ ಕೇಳುವುದಕ್ಕೆ ಸಂತೋಷ ಆಗ್ತಾ ಇದೆ. ಪ್ರಶ್ನೆ ಕೇಳಿ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 853 ಮಾನ್ಯ ಕಾರ್ಮಿಕ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಸಭಾಪತಿಗಳೇ. ನನ್ನ ಪ್ರಶ್ನೆ ಇದ್ದದ್ದು, ರಾಜ್ಯದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಸಿಗುತ್ತಿರುವ ಸ್ಕಾಲರ್ಶಿಪ್ಪಿನ ಹಣದ ವಿವರ ಕೇಳಿದ್ದೇನೆ. ಪರಿಷ್ಕರಿಸಲಾಗಿದೆಯೇ ಅಂಥೇಳಿ ಕೇಳಿದ್ದೇನೆ. ಅವರು ಪರಿಷ್ಕರಿಸಿದೆ ಅಂತೇಳಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಬಡ ಕಾರ್ಮಿಕರ ಮಕ್ಕಳಿಗೆ ಪರಿಷ್ಕರಣೆ ಅಂತೇಳಿ ಹೇಳಿದರೆ ಬಡವರ ಪರವಾಗಿರುವ ಸರ್ಕಾರದಲ್ಲಿ ಅದು ಹೆಚ್ಚಿಸುವಂಥದ್ದು ಸಂಪ್ರದಾಯ. ಯಾಕೆಂದರೆ ಪ್ರತಿಯೊಂದು ಬಾರಿಯೂ ಜೀವನದ ಏನು ಇದು ನಿರ್ವಹಣೆಯ ವೆಚ್ಚ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪರಿಷ್ಕರಣೆ ಅಂತೇಳಿದರೆ ಹೆಚ್ಚಾಗಬೇಕು. ಆದರೆ ಇಲ್ಲಿ ಬಹಳ ವಿಶೇಷ ಏನು ಅಂತೇಳಿ ಕೇಳಿದರೆ, ಕಳೆದ ಬಾರಿ 5,000 ಇದ್ದದ್ದು 1-4 ತರಗತಿಯವರಿಗೆ, ಈಗ 1,100. 5-8 ತರಗತಿವರೆಗೆ 8,000 ಇದ್ದದ್ದು 1,250. ಸುಮಾರು ಕಡಿತ ಅಂತ ಹೇಳಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿತ ಆಗಿದೆ. ನಾನು ಎಲ್ಲವನ್ನು ಓದಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇದು ಪ್ರಶ್ನೋತ್ತರದ ಕಾರಣಕ್ಕೆ. 25,000 ಇದ್ದದ್ದು ಈಗ 4,600. ಈ ರೀತಿಯಲ್ಲಿ ಕಡಿಮೆ ಮಾಡಿರುವಂಥದ್ದು ಕಾರ್ಮಿಕರ ಮಕ್ಕಳ ಮೇಲೆ ಇದು ಪರಿಣಾಮ ಆಗ್ತದೆ. ಹಿಂದಿನ ಸರ್ಕಾರ ಇರುವಾಗ ಭಾಗ್ಯ ಇತ್ತು, ಈಗ ಗ್ಯಾರಂಟಿ ಬಂದಿದೆ. ಗ್ಯಾರಂಟಿಯ ಕಾರಣಕ್ಕೆ ಈ ಭಾಗ್ಯಗಳು ಕಡಿಮೆ ಆಗಿದ ಅಂತ ಹೇಳುವಂಥದ್ದು ಕೂಡ ಕಾರ್ಮಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಿಂದ ಮೆಡಿಕಲ್ ಮೊತ್ತಗಳು ಕೂಡ ಹಾಗೆ 38,340 ಕ್ಲೈಮ್ ಮಾಡಿದರೆ 4,800 ನೀವು ಕೊಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಇದಕ್ಕೆ ವಿವರಣೆಯನ್ನು ಕೊಡಬೇಕು. ಒಂದು ಪತ್ರಿಕೆಯಲ್ಲಿ ಒಂದೇ ನಿಮಿಷ ವಿಜಯವಾಣಿಯ 22/9/2023, ಲಕ್ಷಾಂತರ ಮಕ್ಕಳಿಗೆ ಸಿಕ್ಕಿಲ್ಲ ಸ್ಕಾಲರ್ ಭಾಗ್ಯ, ವಿತರಣೆಗೆ ಬೇಕು 2.5 ಸಾವಿರ ಕೋಟಿ ರೂಪಾಯಿ ಅಂತ ಹೇಳುವಂತಹ ಶೀರ್ಷಿಕೆಯಲ್ಲಿ ಬಂದಿದೆ. ಮತ್ತು ವೆಂಕಟೇಶ್ ಅವರ ಪ್ರಶ್ನೆಗೆ ತಾವು ಉತ್ತರ ಕೊಡುವಾಗ ಅನರ್ಹ ಇವರು ನೋಂದಣಿ ಮಾಡಿಕೊಂಡಿದ್ದಾರೆ ಕಾರ್ಮಿಕರು ಅಂತೇಳಿ ಹೇಳಿದ್ದೀರಿ. ಇವತ್ತಿನ ತಂತ್ರಜ್ಞಾನ ಇರುವಂತಹ ಕಾಲದಲ್ಲಿ ಈಗ ಗೃಹ ಸಚಿವರು ಹೇಳ್ತಾ ಇದ್ರು, ಅಲ್ಲಿ ನೋಡಿದರೆ ಕೆಂಪು ಶರ್ಟಿನವರು ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ನಿಮಿಷ ಮಾತ್ರದಲ್ಲಿ. ಇದನ್ನ ಇಚ್ಛಾಶಕ್ತಿ ತೋರಿಸಿದರೆ ಕಾರ್ಮಿಕರಿಗೆ ಕೊಡುವಂತಹ ಹಣದಲ್ಲಿ ಇದು ಸರಿಯಲ್ಲ. ಕಾರ್ಮಿಕ ಸಂಘಟನೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ವಿವರ. ಸಭಾಧ್ಯಕ್ಷರು ಇದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾಕಂದ್ರೆ ಮಾಹಿತಿಗಿರಲಿ. ಯಾಕಂದ್ರೆ ಮೊದಲನೇದು ಈ ಸೆಸ್ ದುಡ್ಡನ್ನ ಯಾವುದು ಗ್ಯಾರಂಟಿ ಉಪಯೋಗಿಸಿಲ್ಲ, ಅಲ್ಲ ಕ್ಲಾರಿಫಿಕೇಶನ್ ಹೇಳ್ತೀನಿ. ಸೊ ಇಲ್ಲಿ 2020-22 ಯಾವಾಗ ಬೋರ್ಡ್ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸಭಾಧ್ಯಕ್ಷರು ಕೇವಲ 640,544 ಮಕ್ಕಳಿಗೆ ಕೇವಲ ಸ್ಕಾಲರ್ಶಿಪ್ ಮಾತ್ರ ಇಲ್ಲಿವರೆಗೆ ಕೊಟ್ಟಾಗಿದೆ. ಇಲ್ಲಿ ಕೇಳ್ತಾ ಇದ್ರು ಯಾಕೆ ಇದು ಇಳಿಕೆ ಆಗಿದೆ, ನೀವು ಯಾಕೆ ದುಡ್ಡನ್ನ ಇದನ್ನ ಸ್ಕಾಲರ್ಶಿಪ್ನ ಕಮ್ಮಿ ಕೊಡ್ತಾ ಇದ್ರಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದಾರಲ್ಲ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ ಸದಸ್ಯರೇ, ಮೊದಲನೇದು 2019 ನಾವು 1ನೇ ಕ್ಲಾಸ್ಲಿಂದ 4ನೇ ಕ್ಲಾಸ್ ಮಕ್ಕಳವರೆಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಇಲ್ಲಿ 2019 ದಯವಿಟ್ಟು ಕೇಳಿಸ್ಕೋಬೇಕು, 2000 ಇರೋದನ್ನ 2021 ನೇರವಾಗಿ 5,000 ಜಂಪ್ ಆಯಿತು. 2000 ಇರೋದು 5,000 ಜಂಪ್ ಆದಮೇಲೆ 5ನೇ ಕ್ಲಾಸ್ನವರಿಗೆ 2,000 ಇರೋದು 3,000 ಜಂಪ್ ಮಾಡಿ 3,000 ಇರೋದು 8,000 ಜಂಪ್ ಆಯಿತು. ಅದೇ ರೀತಿಯಾಗಿ ವೆನ್ ಯು ಕಮ್ ಟು 10th standard 5,000 ಇರೋದನ್ನ 2019 ತಿರ್ಗಾ ಒಂದು 8 ತಿಂಗಳಾದ ನಂತರ 6,000 ಮಾಡಿ ತಿರ್ಗಾ 12,000 ಜಂಪ್ ಆಯಿತು. ಸೊ 5,000 ಇರೋದು 6,000 ಹಿಂಗೆಲ್ಲದಕ್ಕೂ ಜಂಪ್ ಮಾಡಿ ಡಬಲ್ ಟ್ರಿಪಲ್ ಮಾಡಿ ಯಾವುದೇ ರೀಸನಿಂಗ್ ಇಲ್ಲ ಇದಕ್ಕೆ. ವೈ ದೇ ಹ್ಯಾವ್ ಇನ್ಕ್ರೀಸ್ ಸೋ ಮಚ್ ಇನ್ ಲಾಸ್ಟ್ 2 ದೇರ್ ಇಸ್ ನೋ ಜಸ್ಟಿಫಿಕೇಶನ್ ಫಾರ್ ಇಟ್ ಬಿಕಾಸ್ ದೇ ಹ್ಯಾಡ್ ಗಾಟ್ ಮನಿ.
ಯಾಕಂದ್ರೆ ಇಲ್ಲಿ ತಮಗೆ ಗಮನಕ್ಕೆ ಸದನಕ್ಕೆ ಗಮನ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಸದಸ್ಯರೇ. ನಮಗೆ ಒಟ್ಟಾರೆ ಇರತಕ್ಕಂಥದ್ದು 10,000 crore ಮಾತ್ರ ನಮಗೆ ರೆವಿನ್ಯೂ ಕಲೆಕ್ಟ್ ಆಗಿರುತ್ತೆ ಸರ್. ಇಲ್ಲಿ ವರಿ ಇಟ್ ಫ್ರಮ್ 2007 ಆಡೆಡ್ ಅಪಾನ್ ಅದರ್ 3,000 crore ಆಸ್ ಇಂಟ್ರೆಸ್ಟ್ ವಿ ಹ್ಯಾಡ್ ಗಾಟ್ 13,000 crore. ಇನ್ 13,000 crore ಲಾಸ್ಟ್ 4-5 years ವಿ ಹ್ಯಾವ್ ಸ್ಪೆಂಡ್ 6,500 crore. ನೌ ದ ಮನಿ ವಾಟ್ ಐ ಆಮ್ ಹ್ಯಾವಿಂಗ್ ಆನ್ ರೆಕಾರ್ಡ್ ಇಸ್ ಓನ್ಲಿ 6,500 crore. ಸೊ ಈ ತರ ಬೆನಿಫಿಟ್ ಸ್ಕೀಮ್ ಜಾಸ್ತಿ ಮಾಡಿದಕ್ಕೆ ಅವಾಗ 12 lakh ಇರತಕ್ಕಂಥ ಕಾರ್ಡು ಈಗ 46 lakh ಕಾರ್ಡ್. ಅದು ಈಗ 46 lakh ಕಾರ್ಡ್ನಲ್ಲಿ ನನಗೆ 13 lakh ಜನ ಅರ್ಜಿ ಹಾಕಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ 2.5 lakh ಜನಕ್ಕೆ ಮಾತ್ರ. ನನಗೆ ಈಗ ಬಂದಿರತಕ್ಕಂಥ 13 lakh ಅರ್ಜಿ, 13 lakh ಅರ್ಜಿಗೆ ಇವರಷ್ಟು ಕೊಟ್ಟು ದುಡ್ಡು ಕೊಟ್ಟರೆ ನನಗೆ 2,500 crore ಬರೀ ಕೇವಲ ಸ್ಕಾಲರ್ಶಿಪ್ಪಿಗೆ ಬೇಕು. ಸೊ ಹಂಗಾಗಿ ಒಂದು ಯೂನಿಫಾರ್ಮ್ ಆಗಬೇಕಂತೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಕೊಡ್ತಾ ಇರತಕ್ಕಂಥದ್ದು. ಸೊ ಇದು ಕೇವಲ ಬರೀ ಸ್ಕಾಲರ್ಶಿಪ್ಪಿಗಾಯಿತು. ನಮ್ಮ ರೆವಿನ್ಯೂ ಇರತಕ್ಕಂಥ 1,000 crore. ಇಫ್ ಹ್ಯಾವ್ ಟು ಪ್ಲೇ ಓನ್ಲಿ ಫಾರ್ ಸ್ಕಾಲರ್ಶಿಪ್ 2,500 crore, ವಾಟ್ ಅಬೌಟ್ ಅದರ್ 14 programs ವಿಚ್ ಹ್ಯಾವ್ ಟು ರನ್? ಸೊ ಬೈ ದಿಸ್ ವೇ ಇಫ್ ಐ ಕಂಟಿನ್ಯೂ ಫಾರ್ 2 more years ನಾನು ಕನ್ಸ್ಟ್ರಕ್ಷನ್ ಬೋರ್ಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಯಾಕೆ ಕೇಳ್ತಾ ಇದ್ದೀರಿ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಳ್ಳೇದಾಯ್ತು. ಯಾಕಂದ್ರೆ ಎವ್ರಿಬಡಿ ಇಸ್ ಫೀಲಿಂಗ್ ನಾವು ಬಂದು ಕಮ್ಮಿ ಮಾಡಿದ್ವಿ, ನಾವು ಬಂದು ಕಮ್ಮಿ ಮಾಡಿದ್ವಿ ಅಂತೇಳಿ. ಕಮ್ಮಿ ಮಾಡ್ತಕ್ಕಂಥ ಉದ್ದೇಶ ಇರತಕ್ಕಂಥದ್ದು ಸಭಾಧ್ಯಕ್ಷರೇ, 13 lakh ಅರ್ಜಿಗೆ ನಾವು ಅಷ್ಟು ದುಡ್ಡು ಕೊಡೋಕ್ಕಾಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಅವೈಜ್ಞಾನಿಕವಾಗಿದೆ. ದೇರ್ ಇಸ್ ನೋ ವೇ ವೈ ಇನ್ಕ್ರೀಸ್ಡ್ ಇನ್ 2019. ಇನ್ 8 years ಇಸ್ ಇನ್ಕ್ರೀಸ್ ಫ್ರಮ್ 3,000 to 5,000, 5,000 to 20,000. ಎಲ್ಲ 25 ಫ್ರಮ್ KG ಟು PG ಎಲ್ಲದಕ್ಕೂ 3 times, 4 times, 5 times, 10 times ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಗೋ ಮಚ್ ಇನ್ ದಟ್ಸ್. ಐ ಬಿಲೀವ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಬಟ್ ಲುಕಿಂಗ್ ಫಾರ್ವರ್ಡ್, ನೀವೇನು ಕೇಳ್ತದ್ರಿ ಈಗ ಮುಂದೆ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ಹೇಳ್ತಿದ್ರಿ. ನಾವು ಜಿಯೋ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದೀವಿ ಮುಂದಗಡೆ ಬರ್ತಕ್ಕಂಥ. ಎಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಅಲ್ಲೇ ನಾವು ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಯೋಮೆಟ್ರಿಕ್ ತರಬೇಕು, ಆನ್ಲೈನ್ ರಿಜಿಸ್ಟರ್ ಆಗ್ಬೇಕು. ಬಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಓವರ್ ನೈಟ್. ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಯುವರ್ ಫ್ರೆಂಡ್ಸ್ ಟು ಗಿವ್ ಸಮ್ ಮೋರ್ ಟೈಮ್ ಟು ಸೆಟ್ ದಿಸ್, ಯಾಕಂದ್ರೆ ಇದು ಓವರ್ ನೈಟ್ ಸೆಟ್ ಆಗಲ್ಲ. ಸೊ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ನೀವು ಕೇವಲ 2.5 lakh ಅರ್ಜಿ ಮಾತ್ರ ಅವ್ರು ಲಾಸ್ಟ್ ಟೈಮ್ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಈಗ ನನ್ನಲ್ಲಿ 13 lakh ಅರ್ಜಿಗಳಿದ್ದಾವೆ, 9 lakh ಅರ್ಜಿನ ವಿಲುವರಿನ ಮಾಡಿದ್ವಿ ಅಂತ ತಮಗೆ ಗಮನಕ್ಕೆ ಸೆಳೆಯಕ್ಕೆ ಇಚ್ಛೆ ಬಯಸ್ತೀನಿ. ಇವರಿಗೆ ಕೊಡಲಿಲ್ಲ, 38,000 ಖರ್ಚಾದ ಬಿಲ್ ಕೊಟ್ಟರೆ 4,000 ಇದಾಗ್ತಾ ಇದೆ. ಅಲ್ಲ ಸ್ಪೆಸಿಫಿಕ್ ಅದು ನನಗೆ ಗುರುತಿಲ್ಲ, ಬಟ್ ಎಲ್ಲಕ್ಕೂ ಉಂಟು. ಅಲ್ಲ ನೋಡಿ, ನಾನು ಪಟ್ಟಿಯನ್ನೇ ಕೊಡ್ತೇನೆ. ಹೇಳ್ಬೋದು ಎಷ್ಟು? ಅಲ್ಲ ಬಿಕಾಸ್ ಆ ಸ್ಪೆಸಿಫಿಕಲಿ ಗುರುತಿಲ್ಲ, ಅದು ಹೆಂಗೆ ಕೊಟ್ಟಿದ್ದಾರೆ ಅಂತ ನನಗೆ ಗುರುತಿಲ್ಲ. ಮಾಹಿತಿ ಪಡೆದು ಚೆಕ್ ಮಾಡಿ ಹೇಳ್ತೀನಿ. ಮತ್ತು ಸಚಿವರಲ್ಲಿ ನನ್ನ ವಿನಂತಿ, ಕಾರ್ಮಿಕ ಸಂಘಟನೆಯವರನ್ನು ವಿಶ್ವಾಸಕ್ಕೆ ತಗೊಳ್ಳಿ. ನಿಮ್ಮಲ್ಲಿ ಸ್ಟಾಫ್ಗಳ ಕೊರತೆ ಇದೆ ಅಂತ ಹೇಳಿ ಆದರೆ ಒಳ್ಳೆಯ ಕಾರ್ಮಿಕ ಸಂಘಟನೆಗಳಿದ್ದಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಎರಡನೇದು ಶೀತ ಆಗಿದೆ ಅಂತ ಹೇಳಿ ಮೂಕ್ ಕೊಯ್ಯಬಾರದು. ಏನಂದ್ರೆ ಶೀತ ಆಗಿದೆ ಅಂತ ಹೇಳಿ ಮೂಕ್ ಕೊಯ್ಯೋದಲ್ಲ. ನಿಮಗೆ ಇದು ಕಡಿಮೆ ಇದೆ ಅಂತ ಹೇಳಿ ಆದ್ರೆ ಅದನ್ನ ಪೂರೈಸುವ ದೃಷ್ಟಿಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳುವಂತಹ ಯೋಜನೆ ನೀವು ಹಾಕ್ಬೇಕೆ ಹೊರತು ಅದಕ್ಕೆ ಕಡಿಮೆ ಮಾಡುವುದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ಹೇಳಿ ನನ್ನ ಭಾವನೆ. ನಿಮ್ ಸಜೆಷನ್ ತಗೊಳ್ತೀನಿ, ಯು ಕಮ್ ಇನ್ ಟು ಮೈ ಶೂಸ್ ಅಂಡ್ ಸೀ ವಾಟ್ ಯು ಕ್ಯಾನ್ ಡೂ. ಸಜೆಷನ್ ಇಸ್ ವೆಲ್ ಸೆಡ್, ಲಿಸನ್ ಟು ಮಿ, ವಾಟ್ ಸಜೆಷನ್ ಯು ಹ್ಯಾಸ್ ಗಿವನ್ ಇಸ್ ವೆರಿ ಗುಡ್. ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ಇಫ್ ಯು ಗಾಟ್ 13 lakh ಅಪ್ಲಿಕೇಶನ್ಸ್, ಇಫ್ ಐ ಗಿವ್ ದ ಸೇಮ್ ಮನಿ, ವಾಟ್ ಇಸ್ ದ ರೆವಿನ್ಯೂ ಗೋಯಿಂಗ್ ಟು ಬಿ ಇನ್ ದ ಸ್ಟೇಟ್? ಸರ್, ಯು ಹ್ಯಾವ್ ಟು ಸಮ್ಮೇರ್ ಅಡ್ಮಿಟ್ ದಟ್ ವಿ ಹ್ಯಾವ್ ಟು ಕ್ರಿಯೇಟ್ ರೆವಿನ್ಯೂ. ರೆವಿನ್ಯೂ ಕ್ರಿಯೇಟ್ ಮಾಡಲಿಕ್ಕೆ ಹೊಸದಾದಂಥ ತಂತ್ರಜ್ಞಾನ ಅಳವಡಿಸ್ಕೊಂಡು ಜಿಯೋ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದೆ, ವೇರ್ ವಿ ಕ್ಯಾನ್ ಇನ್ಕ್ರೀಸ್ ರೆವಿನ್ಯೂ ಫಾರ್ ಅಟ್ಲೀಸ್ಟ್ 2,500 crore. ಸ್ಟಿಲ್ ಸಚ್ ಟೈಮ್ ಯು ಹ್ಯಾವ್ ಟು ಗಿವ್ ಪೇಷೆಂಟ್, ಯಾಕಂದ್ರೆ ಇದು ಡಿಪಾರ್ಟ್ಮೆಂಟಲ್ಲಿ 6,500 crore ಮಾತ್ರ ಉಳಿದಿದೆ. ನೀವು ಹೇಳಿದ್ರೆ ಮೂಕ್ ಕೊಯ್ಯೋದು ಬೇಡ, ಮತ್ತೇನು ಕೊಯ್ಬೇಕು ಹೇಳಿ ತಾವೇ ಹೇಳಿ. ಶೀತಕ್ಕೆ ಮದ್ದು ಮಾಡಬೇಕು. ಅದೇ ಸರ್, ಮದ್ದು ಮಾಡಬೇಕು, ದುಡ್ಡು ಕಮ್ಮಿ ಮಾಡಬೇಕು. ಸಿಂಪಲ್, ಲೆಟ್ ಎಸ್ ಬಿ ವೆರಿ ಆನೆಸ್ಟ್, ವೈ ಶುಡ್ ಯು ವೇಸ್ಟ್ ಟೈಮ್ ಅರೌಂಡ್ ಇಟ್? ದೇರ್ ಇಸ್ ನೋ ಅದರ್ ವೇ ಐ ಕ್ಯಾನ್ ರೆಡ್ಯೂಸ್ ದಿಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.